ನಾವು ಕೆಲವು ದಿನಗಳ ಹಿಂದೆ ದಾವಸ್ಪೇಟೆ ಬಳಿ ಇರುವಂತಹ ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಒಂದು ಸುದ್ದಿನ ಮಾಡಿದ್ವಿ. ಜೊತೆಗೆ ಅಲ್ಲಿನ ಅಧ್ಯಕ್ಷರಂತ ಏನು ಕರೆಸ್ಕೊಳ್ತಾರೆ ಪಂಚಾಕ್ಷರಿ ಅನ್ನೋ ಮಹಾನುಭಾವನ ಬಗ್ಗೆನೂ ಕೂಡ ಮಾತನಾಡಿದ್ವಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆತನಿಗೆ ನಾವು ದೂರವಾಣಿ ಕರೆ ಮೂಲಕ ಮಾತನಾಡ್ತಾ ಈ ಒಂದು ವಿಚಾರ ಬಗ್ಗೆ ಪ್ರಶ್ನೆ ಮಾಡಿದಾಗ ನಮ್ಮ ನಿರೂಪಕರ ಮೇಲೂ ಕೂಡ ನಮ್ಮ ಸಿಬ್ಬಂದಿ ಮೇಲೂ ಕೂಡ ಬಾಯಿಗೆ ಬಂದಂತೆ ಮನಸೋವೆಚ್ಚೆ ಮಾತನಾಡಿದ್ರು. ಆತನ ವರ್ತನೆ ಹೇಗಿತ್ತು ಅನ್ನೋದು ನೀವೆಲ್ಲರೂ ಕೂಡ ನೋಡಿದ್ವಿ, ನಾವು ಕೂಡ ಅದನ್ನ ಹೇಳಿದ್ವಿ. ಇದೇ ವರ್ತನೆ ಬಗ್ಗೆ ಅಲ್ಲಿನ ಸದಸ್ಯರೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಈಗ ಆತನನ್ನ ಅಮಾನತು ಮಾಡುವಂಥದ್ದು ಮತ್ತೊಂದು ಮಗದೊಂದು ಮಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಆಯಿತು, ಎಲ್ಲ ಇದಕ್ಕೆ ಕೈ ಜೋಡಿಸಿದ್ರು, ಆತನ ವರ್ತನೆಗೆ ಸಿಕ್ಕಂತಹ ಪ್ರತಿಫಲ ಏನು, ಜೊತೆಗೆ ನಾವು ಮಾಡಿದ ಸುದ್ದಿಯ ಪ್ರತಿಫಲ ಏನು, ಎಸ್ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊ ಮನೆ. ಅಮೋಘ್ ಟಿವಿ ವರದಿ ನೋಡಿ ಹೆಚ್ಚಿತ್ತಂತಹ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷ ಪಂಚಾಕ್ಷರಿ ವಿರುದ್ಧ ಇವಾಗೆಲ್ಲರೂ ಸೆಳೆದಿದ್ದಾರೆ. ಅಮೋಘ್ ಟಿವಿ ಸಿಬ್ಬಂದಿಯೊಂದಿಗೆ ಅಸಭ್ಯವಾಗಿ ವರ್ತನೆಯಾಗಿ ಮಾಡಿದ್ರು, ಇವರು ಮಾತನಾಡಿದ್ರು, ತಮ್ಮ ದರ್ಪವನ್ನು ತೋರಿಸಿದ್ರು ಅಂತಲೇ ಹೇಳ್ಬೋದು. ಪಂಚಾಕ್ಷರಿ ದಾಬಸ್ಪೇಟೆ ಬ್ರಿಡ್ಜ್ಗಳಿಗೆ ವ್ಯಾಪಾರ ಮಾಡ್ತಿರೋ ಬಗ್ಗೆ ನಾವು ವರದಿನ ಮಾಡಿದ್ವಿ. ನಿಮ್ಮ ಅಮೋಘ್ ಟಿವಿಲಿ ವರದಿ ಪ್ರಸಾರಾಗಿತ್ತು. ಬ್ರಿಡ್ಜ್ಗಳಿಗೆ ಬೀದಿ ಬದಿ ವ್ಯಾಪಾರಿಗಳು ಏನಿದ್ವು, ಅಂಗಡಿಗಳ ಕುರಿತು ಅಂಗಡಿಗಳೇನಿದ್ವು, ಅದರ ಕುರಿತು ವರದಿ ಮಾಡಿದ್ವಿ. ವರದಿ ಪ್ರಸಾರ ಮಾಡಿ ಅವರಿಗೆ ಸಹಾಯಸ್ಥ ಚಾಚುವಂತೆ ಮನವಿ ಕೂಡ ಮಾಡಿದ್ವಿ. ಆದರೆ ನೇರ ಪ್ರಸಾರದಲ್ಲಿ ಮಾಧ್ಯಮಕ್ಕೆ ಬೆಲೆ ಕೊಡದೆ ಅದರ ಕನಿಷ್ಠ ಜ್ಞಾನ ಸಾಮಾನ್ಯ ಜ್ಞಾನವೂ ಇರದೆ ಪಂಚಾಕ್ಷರಿ ಅನ್ನೋ ವ್ಯಕ್ತಿ ವರ್ತನೆ ಮಾಡಿದ್ದ, ಆ ರೀತಿಯಾಗಿ ಮಾತನಾಡಿದ್ದ, ಅಧಿಕಾರ ಪ್ರಜ್ಞೆ ಮರೆತು ಮಾತನಾಡಿದಂತಹ ಅಧ್ಯಕ್ಷ ಪಂಚಾಕ್ಷರಿ. ಈ ಹಿನ್ನೆಲೆ ಅನೇಕ ಸೋಂಪು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಬೇಸರಗೊಂಡಿದ್ರು. ಆತನ ವರ್ತನೆಗೆ ನಮಗೂ ಕೂಡ ಗೊತ್ತಾಗಲಿಲ್ಲ, ಈ ರೀತಿ ಯಾಕೆ ಮಾತನಾಡಿದ್ರು ಅಂತ ಅವರು ಕೂಡ ಆತನ ವರ್ತನೆಗೆ ಬೇಜಾರಾಗಿದ್ರು. ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡ ಆತನ ವಿರುದ್ಧ ತಿರುಗಿ ಬಿದ್ದಿದ್ರು. ಪಂಚಾಕ್ಷರಿ ವಿರುದ್ಧ ಬೇಸತ್ತಿದ್ದಂತಹ ಗ್ರಾಮ ಪಂಚಾಯತಿ ಸದಸ್ಯರು ಇಂದು ಎಚ್ಚರಿಕೆ ಕೊಟ್ಟಿದ್ದಾರೆ. 25 ಸದಸ್ಯರಲ್ಲಿ 24 ಜನ ಸದಸ್ಯರು ಅವಿಶ್ವಾಸ ನಿರ್ಣಯವನ್ನ ಕೊಟ್ಟಿದ್ದಾರೆ. ನೋಡಿ, ಈತನೇ ಅಲ್ಲಿ ಪಂಚಾಕ್ಷರಿನೋ ಏನೋ ಮಹಾನುಭಾವನ ಫೋಟೋ ನೋಡಿದ್ರಿ, ಈತನೇ ಆತ ಬಾಯಿಗೆ ಬಂದಂತೆ ಮನಸೋಕ್ಕೆ ಮಾತನಾಡಿದ್ದು. ಏಕಪಕ್ಷೀಯ ನಿರ್ಧಾರ, ಹಣದ ಅಹಂಕಾರ, ಅಧಿಕಾರದ ದುರುಪಯೋಗ, ಆರೋಪ ಇವೆಲ್ಲವೂ ಕೂಡ ಆತನ ಮೇಲಿದೆ. ಜೊತೆಗೆ ಅಧ್ಯಕ್ಷನ ಏಕಪಕ್ಷೀಯ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬೇಸತ್ತು ಅವಿಶ್ವಾಸವನ್ನು ಮಂಡನೆ ಮಾಡಿದ್ದಾರೆ. ಇಲ್ಲಿ ದೊಡ್ಡಬಳ್ಳಾಪುರ ಉಪವಿಭಾಗ ಅಧಿಕಾರಿ ತೇಜಸ್ ಕುಮಾರ್ ಸಮ್ಮುಖದಲ್ಲಿ ಅವಿಶ್ವಾಸ ಹಿನ್ನೆಲೆ ಅಮೋಘ್ ಟಿವಿಯೊಂದಿಗೆ ಮಾತನಾಡಿದ ಹಲವು ಮುಖಂಡರು ಮಾತನಾಡಿದ್ದಾರೆ. ಯಾ ಈ ವಿಚಾರವಾಗಿ ನೀವು ಕೂಡ ನನಗೆ ಎಚ್ಚರಿಸಿದ್ರಿ. ನೂತನ ಅಧ್ಯಕ್ಷರಾಗಿ ಅಂಚಿಮನೆ ಶಿವಕುಮಾರ್ ಪರ 24 ವಿಶ್ವಾಸ ಮತ ಬಂದಿರುವಂಥದ್ದು. ಸಹಜವಾಗಿ ಏನಾದರೂ ಈ ಥರ ಅನುಚಿತ ವರ್ತನೆ ಅಥವಾ ಅಕ್ರಮಗಳು ಮಾಡಿದಾಗ ಅಲ್ಲಿನ ಸದಸ್ಯರಿಗೆ ಈ ಒಂದು ಅಧಿಕಾರ ಇರುತ್ತೆ, ಅವರನ್ನು ಕೆಳಗಿಳಿಸುವಂಥ ಅಧಿಕಾರ ಇರುತ್ತೆ. ಎಲ್ಲರೂ ಒಮ್ಮತದಿಂದ ಏಕಪಕ್ಷೀಯವಾಗಿ ಅಂದರೆ ಎಲ್ಲರೂ ಕೂಡ ಒಮ್ಮತದಿಂದ ಯಾರನ್ನಾದರೂ ಸೆಲೆಕ್ಟ್ ಮಾಡಿ ಅವರಿಗೆ ಮತ ಚಲಾಯಿಸೋ ಅಂದರೆ ಮುಂಚೆ ಯಾರಿರ್ತಾರೆ ಅವರ ವಿರುದ್ಧವಾಗಿ ಇನ್ನೊಬ್ಬರನ್ನ ಕ್ಯಾಂಡಿಡೇಟ್ನ ರೆಡಿ ಮಾಡಿ ಅವರ ವಿರುದ್ಧವಾಗಿ ಮತ ಚಲಾವಣೆ ಮಾಡಿದಾಗ ಸಹಜವಾಗಿ ಅಧಿಕಾರವನ್ನು ಕಳೆದುಕೊಳ್ಬೇಕಾಗುತ್ತೆ. ನೀವು ಈ ವಿಚಾರವಾಗಿ ವಿಧಾನಸಭೆಯಲ್ಲೂ ಕೂಡ ನೋಡಿರ್ತೀರಾ, ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಬೇಕಾದ್ರೆ ಯಾರು ಯಾವ ರೀತಿಯಾಗಿ ಅಲ್ಲಿ ನಡೆಯುತ್ತೆ ಅನ್ನೋದನ್ನು ಕೂಡ ನೋಡಿರ್ತೀರಾ. ಅದೇ ರೀತಿಯಾಗಿ ಇಲ್ಲಿ ನಡೆದಿದೆ. ಜೊತೆಗೆ ಅವರು ಕೂಡ ಮಾತನಾಡಿದರೆ, ಏನು ಮಾತನಾಡಿದ್ರು ನೋಡ್ಕೊ ಮೇಡಮ್. ಮನೆ ದಿವಸ ಸೋಂಪುರ ಗ್ರಾಮ ಪಂಚಾಯತಿದ್ದು ಅವಿಶ್ವಾಸ ನಿರ್ಣಯನ ಮಂಡನೆಯಾಗಿದೆ. ಅವಿಶ್ವಾಸ ಅಂತಂದರೆ ಅಧ್ಯಕ್ಷರ ಮೇಲೆ ವಿಶ್ವಾಸ ಇಲ್ಲದಲ್ಲೇ ಇರತಕ್ಕಂಥದ್ದೇ ಅವಿಶ್ವಾಸ. ಆ ಅವಿಶ್ವಾಸ ಇವತ್ತು ಮಂಡನೆಯಾಗಿದೆ, ಇವತ್ತು ಅದು ಗೆಲುವಾಗಿದೆ. ಈ ನಮ್ಮ ಹಿಂದೆ ಇದ್ದಂಥ
ಏನು ಅಧ್ಯಕ್ಷರು ಯಾರ ಮೇಲೂ ವಿಶ್ವಾಸ ಇರಲಿಲ್ಲ, ಅವ್ರ ಮಾತಿನ ಮೇಲೆ ಅವರಿಗೆ ನಿಗಾ ಇರಲಿಲ್ಲ. ಅದರಿಂದಾಗಿ ಈ ಅವಿಶ್ವಾಸ ನಿರ್ಣಯ ಇವತ್ತು ಮಂಡನೆಯಾಗಿದೆ. ಅವ್ರ ಮಾತಿನ ಮೇಲೆ ನಿಗಾ ಇಲ್ದಲೇ ಇರತಕ್ಕಂಥದ್ದು ಹೇಗೆ ಅಂತ ಅಂದ್ಬಿಟ್ಟು ನಿಮ್ಗೆ ಅಮೋಘ ಟಿವಿನವರಿಗೆ ಅತ್ಯಂತ ಹೆಚ್ಚಾಗಿ ಗೊತ್ತು. ಯಾಕೆ ಅಂತ ಅಂದರೆ ಈ ವಿಚಾರ ನಿಮಗೆ ಹೆಚ್ಚಾಗಿ ಗೊತ್ತು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆ ಇದೇ ಸಂತೆ ಬೈಲಿನಲ್ಲಿ ಅಂಗಡಿಗಳನ್ನ ಮುಂಗಟಗಳನ್ನ ಎತ್ತಿಸ್ಬೇಕಾದಂಥ ಸಂದರ್ಭದಲ್ಲಿ ನಿಮ್ಮ ಟಿ ವಿ ಬಗ್ಗೆನೇ ನೀವು ಯಾವ್ಯಾವ ಅರ್ಥವ ಎಷ್ಟೆಷ್ಟು ದುಡ್ಡು ತಗೊಂತೀರಾ ಅಂತ ಅಂದ್ಬಿಟ್ಟು ಪ್ರಶ್ನೆ ಕೇಳಿದ್ರು. ಇದು ಸೋಷಿಯಲ್ ಮೀಡಿಯಾ ಇರ್ಬೋದು, ಫ್ರಂಟ್ ಮೀಡಿಯಾ ಇರ್ಬೋದು, ಯಾರಲ್ಲೇ ಆಗಲಿ, ಅದು ನಿಸ್ವಾರ್ಥತೆಯಿಂದ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಸಮಾಜದಲ್ಲಿದ್ದಾರೆ. ಅಂಥವ್ರನ್ನೇ ಅವಹೇಳನಕಾರಿಯಾಗಿ ಮಾತಾಡಿದಂಥ ವಿಚಾರವೂ ನಿಮಗೆ ಗೊತ್ತಿರತಕ್ಕಂಥ ವಿಚಾರನೇ. ಈ ಎಲ್ಲ ವಿಚಾರಗಳನ್ನು ತಿಳಿದಾಗ ಸೋಮಪುರ ಹೋಬಳಿ ನೆಲಮಂಗಲ ತಾಲೂಕಿನಲ್ಲಿ ಏನು ಪಂಚಾಯಿತಿ ಸದಸ್ಯರು ಸುಮಾರು 24 ಜನ ಸದಸ್ಯರು ದಿನಾಂಕ 19/5/2022 ನಮ್ಮ ಕಚೇರಿಗೆ ಬಂದು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯನ ಮಂಡಿಸ್ತಾ ಇದ್ದೀನಿ ಅಂತೇಳಿ ನಮ್ಮನೆ ಒಂದರಲ್ಲಿ ಅರ್ಜಿ ಸಲ್ಲಿಸಿರ್ತಾರೆ. ಆ ನಿಟ್ಟಿನಲ್ಲಿ ನಮ್ಮನೆ ಎರಡರಲ್ಲಿ ನಾವೆಲ್ಲರಿಗೂ ನೋಟಿಸ್ ಕೊಟ್ಬಿಟ್ಟು ಇವತ್ತು ದಿನ ಅವಿಶ್ವಾಸ ನಿರ್ಣಯ ದಿನನ ನಿಗದಿ ಮಾಡಿದ್ದು. 24 ಜನ ಸದಸ್ಯರು, 25 ಜನದಲ್ಲಿ 24 ಜನ ಹಾಜರಿರ್ತಾರೆ. ಅದರಲ್ಲಿ ಎಲ್ಲರೂ ಅವಿಶ್ವಾಸ ನಿರ್ಣಯದ ಪರವಾಗಿ ಕೈಯೆತ್ತುವ ಮೂಲಕ ಮತ ಚಲಿಸ್ತಾ ಇರ್ತಾರೆ. ಅದರಂತೆ ಈ ಒಂದು ಅಂದರೆ 6/6/2021 ಗ್ರಾಮ ಪಂಚಾಯತಿ ಸೋಮಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ತೆರವಾಗಿದೆ ಅಂತ ಈ ಮೂಲಕ ನಾನು ಉಪವಿಭಾಗಾಧಿಕಾರಿ ದೊಡ್ಡಬಳ್ಳಾಪುರ ಉಪವಿಭಾಗ ಘೋಷಿಸ ಮಾಡ್ತೇನೆ. ತೇಜಸ್ ಕುಮಾರ್, ಎಸಿ ದೊಡ್ಡಬಳ್ಳಾಪುರ. ಏನೋ ಎಲ್ಲರೂ ಹೊಂದಾಣಿಕೆಯಿಂದ ಹೋಗೋಣ ಅಂತೇಳಿ 10 ತಿಂಗಳಿಗೆ ಅವರು 10 ತಿಂಗಳಿಗೆ ಒಂದು ದಿನ ಮುಂಚಿತವಾಗಿ ಕೊಡ್ತೀನಿ ಅಂತ ನಮ್ಮ ಹಿರಿಯವರೆಲ್ಲ ಕೇಳ್ಕೊಂಡಾಗ ಸದಸ್ಯರುಗಳು ಎಲ್ಲ ಅವತ್ತಿನ ದಿವಸ ನಮ್ಮ ಕುಮಾರನಿಗೆ ರೆಡಿ ಇತ್ತು. ಆದರೆ ನಾನು ಒಬ್ಬ ಹಿರಿಯ ಮಗ, ನಾನು ನೀವು ಹೇಳಿದ ಕೆಲಸ ಮಾಡ್ತೀನಿ, 10 ತಿಂಗಳಿಗೆ ಒಂದು ದಿನ ಮುಂಚಿತವಾಗಿ ಕೊಡ್ತೀನಿ ಅಂತ ಹೇಳಿದ್ದ. ಅದರಂತೆ ಅವರು ನಡ್ಕೊಳ್ಳಿಲ್ಲ. ಆ ನಡ್ಕೊಳ್ಳಿದ ಬಗ್ಗೆನೂ ನಾವು ಯೋಚನೆ ಮಾಡ್ತಾ ಇಲ್ಲ. ಆದರೆ ಈ ಕಾರ್ಯಗಳಲ್ಲಿ ಬಹಳಷ್ಟು ನಮ್ಮ ಸದಸ್ಯಗಳಿಗೆ ನೋವು ಕೊಟ್ಟರು. ನಮಗೆ ಓಟ್ ಹಾಕಿದ ಸದಸ್ಯಗಳಿಗೆ ಅವ್ರು ಏನಪ್ಪ ನೀವೇನು ಮಾಡಲಿಲ್ಲ ಅಂತೇಳಿ ಭಾರಿ ಪಟ್ಟಿಡಿದ್ರು. ಅದರಿಂದ ನಾವು ಇವತ್ತು ನಾವು ಎಲ್ಲರೂ ಸೇರಿ ನಮ್ಮ ಸದಸ್ಯಗಳು ಇಂಪಾರ್ಟೆಂಟ್ ಅವರು ಸೇರಿ ನಾವು ಉಳಿಸ್ಕೊಳ್ಳಬೇಕು ಅಂತ ನಿರ್ಣಯ ಮಾಡಿದರು. ಅದಕ್ಕೆ ಇವತ್ತಿನ ದಿವಸ ನಮಗೆ ಒಬ್ಬ ದೇವರ ಮನೆ ಅಂತ ಅದಕ್ಕೆ ಹೇಳೋದು ಒಂದು ಇವತ್ತೊಂದು ಇಳಿಸೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ, ನಮ್ಮ ಸದಸ್ಯರು ಇರ್ಬೋದು, ಉಪಾಧ್ಯಕ್ಷರು ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯರು ಕಿರಿಯರು ಇರ್ಬೋದು, ಎಲ್ರಿಗೂ ನಾನು ವಂದಿಸ್ತಾ ನನ್ನ ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೇನೆ. ಎಸ್, ನೋಡಿದ್ರೆ ಅವರೆಲ್ಲ ಮಾತನಾಡಿದ್ರು, ಅಲ್ಲಿನ ಸದಸ್ಯರು ಕೂಡ ಮಾತನಾಡಿದ್ರು ಯಾಕೆ ನಿರ್ಧಾರ ತಗೊಂಡ್ವಿ ಅಂತ. ಸಹಜವಾಗಿ ಅವರ ವರ್ತನೆ ವಿರುದ್ಧ ಅವರೆಲ್ಲರೂ ಕೂಡ ಸತ್ತಿದ್ರು. ಸೊ ಹಾಗಾಗಿ ಇವತ್ತು ಆ ನಿರ್ಣಯವನ್ನು ತಗೊಂಡಿದ್ದಾರೆ. ಇನ್ನೊಬ್ಬರನ್ನ ಅಂದ್ರೆ ಅಂಚಿಮನೆ ಶಿವಕುಮಾರ್ ಅವರನ್ನ ಅವರ ಪರವಾಗಿ ವಿಶ್ವಾಸ ಮತವನ್ನ ಮಂಡಿಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದ ಶ್ರೀಧರ್. ಎಸ್, ಕಳೆದ ಬಾರಿ ಈ ವಿಚಾರವಾಗಿ ನಾವೇನು ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳ ವಿಚಾರವಾಗಿ ನಮ್ಮ ಸಿಬ್ಬಂದಿ ಏನು ವಿಚಾರ ಅಂದ್ರೆ ನ್ಯೂಸ್ ಮಾಡಿದ್ರೆ ನೀವು ಕೂಡ ಮಾಡಿದ್ರಿ. ಆ ಸಂದರ್ಭದಲ್ಲಿ ಈ ಪಂಚಾಕ್ಷರಿನ ಆತ ಮನಸ್ಸು ವಿಚಾರ ಮಾತನಾಡಿದ್ರು, ಎಲ್ಲ ಒಂದ್ ಕಡೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬೋದಲ್ಲ ಇವಾಗ. ಹೌದು ಶಿವರಾಜ್, ಏನಂತ ಹೇಳಿದ್ರೆ ಇದು ಕಳೆದ ಒಂದು ತಿಂಗಳ ಹಿಂದೆ ಒಂದು ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಅಂದ್ರೆ ಅಧ್ಯಕ್ಷರ ಆಸ್ತಿ ಕೇಳಲಿಲ್ಲ, ಇಲ್ಲ ಮನೆ ಕೇಳಲಿಲ್ಲ, ಏನು ಕೇಳಲಿಲ್ಲ, ಆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸೂಕ್ತ ನಿಲುವು ಅಂದ್ರೆ ದಾಬಸ್ಪೇಟೆ ಬೆಳೀತಾ ಇರೋಂತ ಏರಿಯಾ ಆಗಿರೋದ್ರಿಂದ ಅವ್ರಿಗೆ ಒಂದು ರಸ್ತೆ ಬದಿನಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದಾರೆ. ಅವರ ಸಮಸ್ಯೆಗೆ ಒಂದು ವರದಿ ಅಮೋಘ ಟಿವಿನಲ್ಲಿ ಒಂದು ವರದಿ ಪ್ರಸಾರ ಆಗಿತ್ತು. ಆ ಹಿನ್ನೆಲೆಯಲ್ಲಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಪಂಚಾಕ್ಷರಿಗೆ ಒಂದು ಲೈನ್ ತಗೊಂಡಂತ ಸಂದರ್ಭದಲ್ಲಿ ಅವರು ಯಾವ ರೀತಿ ಆನ್ಸರ್ ಇತ್ತಂತ ಹೇಳಿದ್ರೆ ಮಾಧ್ಯಮದೊಂದಿಗೆ ಮಾತಾಡ್ಬೇಕಾದ್ರೆ ನಿಮ್ಮನೆಯಿಂದನೇ ಹೋಗಿ ತಗೊಂಬಂದ್ ಕೊಡಿ, ನಿಮ್ಮನೆಯಿಂದನೇ ಹೋಗಿ ತಗೊಂಡ್ ಹಾಕೊಂಡ್ ಕೊಡಿ ಅನ್ನೋ ರೀತಿನಲ್ಲಿ ಅವರ ವರ್ತನೆ ಇತ್ತು. ಆ ಒಂದು ಇದರಿಂದ ಬೇಸತ್ತ ಜನಗಳು, ಎಷ್ಟೋ ಜನ ಬೀದಿ ಬದಿ ವ್ಯಾಪಾರಿಗಳ ಕಡೆ ಮಾತಾಡಿದ್ರು ನಮ್ಮ ಜೊತೆ. ಅದೇ ಒಂದು ಹಿನ್ನೆಲೆಯಲ್ಲಿ ಅದೇ ಒಂದು ಇದರಲ್ಲಿ ಇಲ್ಲಿನ 25 ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ 24 ಜನ ಅಂದ್ರೆ ಅಧ್ಯಕ್ಷರನ್ನ ಬಿಟ್ಟು 24 ಜನ ಗ್ರಾಮ ಪಂಚಾಯತಿ ಸದಸ್ಯರು, ಒಟ್ಟು 17 ಜನ ಮಹಿಳಾ ಸದಸ್ಯರು ಮತ್ತೆ 8 ಜನ ಪುರುಷ ಸದಸ್ಯರು ಎಲ್ಲರೂ ಕೂಡ ಬೇಸತ್ತು ಅಂದ್ರೆ ಅಧ್ಯಕ್ಷ ಏಕಪಕ್ಷೀಯ ನಿರ್ಧಾರ ಮತ್ತೆ ಹಣದ ಅಹಂಕಾರ ಮತ್ತೆ ಅಧಿಕಾರ ದುರುಪಯೋಗದಿಂದ ಅವರ ವರ್ತನೆಯನ್ನ ಕಂಡು ಬೇಸತ್ತು ಎಲ್ಲರೂ ಕೂಡ ಅವಿಶ್ವಾಸ ನಿರ್ಣಯಕ್ಕೆ ಒಂದು ಅರ್ಜಿನ ಏನು ಸಲ್ಲಿಸಿರ್ತಾರೆ
ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿಗಳಾದ ತೇಜಸ್ ಕುಮಾರ್ ಅವರ ಸಮ್ಮುಖದಲ್ಲಿ ಇವತ್ತು ಏನಂತ ಹೇಳಿದ್ರೆ ಅವಿಶ್ವಾಸ ನಿರ್ಣಯ ಮಂಡನೆಯಾಗಿದೆ. ಅದೇ ಮುಂದಿನ ಅಧ್ಯಕ್ಷ ಸ್ಥಾನಕ್ಕೆ ಅಂಚೆ ಮನೆ ಶಿವಕುಮಾರ್ ಅನ್ನೋ ವ್ಯಕ್ತಿನ ಏನು ಒಂದು ಸೆಲೆಕ್ಟ್ ಮಾಡಿದ್ದಾರೆ ಇವರೆಲ್ಲ, ಅವರು ಕೂಡ ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಸ್ಥಾನನ ಅಲಂಕರಿಸ ಅಂತ ಒಂದಿದೆ. ಎಲ್ಲೋ ಒಂದ್ ಕಡೆ ಕಟಾಕ್ಷರಿ ಅವರಿಗೆ ಒಂದ್ ರೀತಿ ಮುಖಭಂಗ ಶ್ರೀಧರ್ ಶ್ರೀಧರ್ ಒಂದ್ ನಿಮಿಷ, ಇವಾಗ ಪಂಚಾಕ್ಷರಿ ಅವ್ರು ಏನಾದ್ರು ಮಾತನಾಡಿದಾರ ಈ ಸಂದರ್ಭದಲ್ಲಿ, ಏನಾದ್ರು ಮತ್ತೇನಾದ್ರು ಸದಸ್ಯರ ಮನವೊಲಿಸಕ್ ಟ್ರೈ ಮಾಡಿದ್ರ ಅಥವಾ ಮತ್ತೆ ಅದೇ ದರ್ಪ ಏನಾದ್ರು ಮುಂದುವರಿತಾ ಅಲ್ಲಿ? ಇಲ್ಲ ಈಶ್ವರಾಜ್, ಏನಂತ ಹೇಳಿದ್ರೆ ಆ ಪಂಚಾಕ್ಷರಿ ಅನ್ನೋ ವ್ಯಕ್ತಿ ಬೆಳೆದಿರೋ ಬ್ಯಾಕ್ಗ್ರೌಂಡ್ ಹಂಗೆ ಅನ್ಸುತ್ತೆ ಅಂದ್ರೆ ಕೋರೆ ಬಿಸ್ನೆಸ್ ಇದೆ ಅವ್ರದ್ದು, ಹಲವಾರು ಬಿಸ್ನೆಸ್ ಗಳಿವೆ, ಹಣದ ಅಹಂಕಾರ ಅಂತಾನೆ ಹೇಳ್ಬೋದು. ಅಂದ್ರೆ ಯಾವ ರೀತಿ ಇದೊಂದು ಮಾತುಕತೆ ಆಗಿತ್ತಂತ ಹೇಳಿದ್ರೆ, ಒಂದು ಎರಡೂವರೆ ವರ್ಷ ಅವಧಿನಲ್ಲಿ ಅರ್ಧ ವರ್ಷ ಅರ್ಧ ಅರ್ಧ ಭಾಗ ಇನ್ನೊಬ್ರಿಗೆ ಬಿಕ್ಕಂಗ್ ಕೂಡ ಅಂತ ಒಂದು ತೀರ್ಮಾನನೂ ಕೂಡ ಕೈಗೊಂಡಿದ್ರಂತೆ ಈ ಸದಸ್ಯರುಗಳು. ಆ ಒಂದು ನಿಟ್ಟಿನಲ್ಲಿ ಕೂಡ ಈ ಹಣದ ಅಹಂಕಾರದಿಂದ ಯಾರೊಬ್ಬರ ಮಾತು ಕೇಳದಲ್ಲೇ, ಅಂದ್ರೆ ಕಳೆದ 17 ತಿಂಗಳಿಂದ 15 ತಿಂಗಳಿಗೆ ಬಿಟ್ಕೊಡ್ಬೇಕಾಗಿತ್ತು, ಆ ಒಂದು 17 ತಿಂಗಳಾದ್ರೂ ಕೂಡ ಬಿಟ್ಕಂಡ್ ಕೊಟ್ಟಿಲ್ಲ. ಅದೇ ಸಮಯದಲ್ಲಿ ಈ ಒಂದು ಬೀದಿ ಬದಿ ವ್ಯಾಪಾರಿಗಳದ್ದು ಸಮಸ್ಯೆನೂ ಕೂಡ ಎದುರಾಯಿತು. ಈ ಎಲ್ಲಾ ಕಡೆಯಿಂದ ಸದಸ್ಯರುಗಳೆಲ್ಲ ದೇಸತ್ತು ಒಂದು ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಿದ್ದಾರೆ. ಆದ್ರೆ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ನನ್ ಜೊತೆ ಇನ್ನೂ 15 ಜನ ಇದ್ದಾರೆ, 10 ಜನ ಇದ್ದಾರೆ, ಒಂದು ದರ್ಪದಲ್ಲೇನೆ ಈ ಒಂದು ಇದಕ್ಕೆ ಮುಂದಾಗಿದ್ದಾರೆ. ಈಶ್ವರಾಜ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಶ್ರೀಧರ್ ಎಸ್ ನೋಡಿ, ಅವರ ಒಂದು ದರ್ಪ, ಅವರ ಒಂದು ದೌರ್ಜನ್ಯ, ಅವರ ಒಂದು ದುರಾಂಕಾರದ ವರ್ತನೆಗೆ ಇವೆಲ್ಲವೂ ಕೂಡ ಸಾಕ್ಷಿಯಾಗಿದೆ. ಜೊತೆಗೆ ಅವರು ಕೂಡ ಅವಧಿ ಮುಗಿದ್ರು ಇದ್ರು ಒಂದು ಕಾರಣಕ್ಕೋಸ್ಕರ ಅಲ್ಲಿನ ಸದಸ್ಯರೆಲ್ಲ ಒಗ್ಗೂಡಿ ಇವತ್ತು ಅವಿಶ್ವಾಸ ಮತವನ್ನು ಮಂಡನೆ ಮಾಡಿದ್ದಾರೆ.